ತಪ್ಪುಗಳು ಮಾಡೋದು ದೊಡ್ಡದಲ್ಲ, ತಪ್ಪಂದು ಆಗ್ತಕ್ಕಂಥ ಒಂದು ಲೆಸನ್ ನಾವು ಅಡಾಪ್ಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಪ್ರಾಬ್ಲಮ್. ನನಗೆ ಕ್ರಶ್ ಬೇರೆ ಆಗಿ ದಟ್ಸ್ ಅ ಸ್ವೀಟ್ ಜರ್ನಿ. 2016 ಪರಿಚಯ ಆಗ್ತೀವಿ, ಅವಾಗ ಕಾಲ್ ಮಾಡಿ ಇಡೀ ರಾತ್ರಿ ಒಬ್ಬನೇ ಮಾತಾಡ್ತೀನಿ. ಪರಿಚಯದಿಂದ ಎಲ್ಲ ಫ್ಲ್ಯಾಶ್ ಬ್ಯಾಕ್ ರಿಕಾಲ್ ಮಾಡಿಕೊಂಡು ಲಾಸ್ಟ್ಗೆ ಅಂದರೆ ಅದು ಇಬ್ರಿಗೂ ಅದೊಂದು ಟೆಂಡೆನ್ಸಿ ಅರ್ಥ ಆಗುತ್ತಲ್ಲ. ಅದೊಂದು ಅವರು ಹೇಮಂತ್ ಆ್ಯಕ್ಚುಲಿ ರಾಜಹುಲಿ ನೋಡಿರ್ತಾರಂತೆ ಯಾವಾಗಲೂ ಒಂದ್ಸಲಿ ಎಲ್ಲೋ. ಹಾಂ, ಅದಕ್ಕೆ ಗೋಧಿ ಬಣ್ಣಕ್ಕೆ ಮುಂಚೆ ಹೇಮಂತ್ ಒಂದು ಸಿನಿಮಾ ಚುರುಮುರಿ ಅಂತಲೂ ಏನು ಮಾಡಬೇಕಿರುತ್ತೆ. ಸೊ ಆ ಸಿನಿಮಾಗೆ ಹಂಗೂ ಹಿಂಗೂ ಹೆಂಗೋ ನನ್ನ ಕಾಂಟ್ಯಾಕ್ಟ್ ಮಾಡಿ ನನ್ನ ನಂಬರ್ ತೊಗೊಂಡು ಅವರ ಶರತ್ ಭಗವಾನ್ ಅಂತ ಕೋ ಡೈರೆಕ್ಟ್ರು. ಸೊ ಶರತ್ ನನಗೆ ಕಾಲ್ ಮಾಡಿ ಈ ರೀತಿ ಅಡ್ರೆಸ್ಗೆ ಹೋಗ್ಬಿಟ್ಟು ಇಲ್ಲಿ ಬನ್ನಿ, ಒಂದು ಪಾತ್ರ ಇದೆ ನೀವೇ ಮಾಡಬೇಕು, ಇಟ್ ವೆರಿ ಫನ್ ಫಿಲ್ಡ್ ಕ್ಯಾರೆಕ್ಟರ್ ಅಂತ. ಸೊ ನನಗೆ ತುಂಬ ಸಂತೋಷ ಆಗೋದಿಲ್ಲ ಅಂದರೆ ನಾನು ಮಾಡಿದ್ದು ರಾಜಹುಲಿ, ರುದ್ರ ತಾಂಡವ ಇದರಲ್ಲೆಲ್ಲ ಈ ಗ್ರೇ ಶೇಡು ನೆಗೆಟಿವ್ ಅಲ್ಲ ಆ್ಯಕ್ಚುಲಿ ಗ್ರೇ ಶೇಡು. ಸೊ ಅದನ್ನು ನೋಡಿ ಈಗ ನನಗೆ ಒಂದು ಹ್ಯೂಮರ್ ಆ್ಯಂಗಲನ್ನು ಎಕ್ಸ್ಪೆರಿಮೆಂಟ್ ಮಾಡೋವಂಥ ಅವಕಾಶ ಸಿಗುತ್ತಲ್ಲ, ಓಕೆ ನೈಸ್ ಅಂದ್ಕೊಂಡು ಹೋಗಿದ್ದೆ. ಸೊ ಅಲ್ಲಿ ಅವರು ಹೇಳಿದಾಗ ನಗುವಂತ ನನಗೆ. ಸೊ ಹೋಗಿ ಅವ್ರೇನು ಟೆಸ್ಟ್ ಶೂಟ್ ಮಾಡಿದ್ದಾರೆ, ಸೀನ್ ಪೇಪರ್ ಎಲ್ಲ ಓದ್ಬಿಟ್ಟು ಟೆಸ್ಟ್ ಶೂಟ್ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಹೊರಡಬೇಕಾರೇನೋ ಯಾರಿಗೂ ಸ್ಕ್ರಿಪ್ಟ್ ಬರೆದಿದ್ದು ಅಂತ ಕೇಳಿದಂತೆ ಹೇಮಂತ್ ನಾನೇ ಅಂದ್ರಂತೆ. ತುಂಬ ಚೆನ್ನಾಗಿ ಬರೆದಿದ್ದೀರಿ, ಇದನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸೋಕ್ಕೆಲ್ಲ ಹೋಗ್ಬಿಡಿ ಅಂತ ಏನೋ ಸಜೆಷನ್ ಕೊಟ್ಬಿಟ್ಟು ಬಂದ್ಬಿಡಿದ್ದೀನಿ ನಾನು. ನನಗೆ ಗೊತ್ತಿಲ್ಲ ಇದು ನಾನು ಮಾಡಿರೋದು. ಆವಾಗ ನಾನು ಹೋಗಿರುತ್ತೆ ಅನಿಸಿದ್ದೆ, ನಾನು ನೇರ ಮಾತನ್ನ ಯಾವಾಗಲೂ ಹಂಗೆ. ತುಂಬ ಜನಕ್ಕೆ ಕಷ್ಟನೂ ಅಂದರೆ ನನ್ನ ಬಗ್ಗೆ ಅದರಿಂದನೇ ಕಷ್ಟ, ನನ್ನ ಕಂಡ್ರೆ ಕೆಲವರಿಗೆ ಇಷ್ಟನೂ ಅದಕ್ಕೆ ಕಾರಣಕ್ಕೆ ನೇರವಾಗಿ ಮಾತಾಡ್ತೀನಿ. ಸೊ ಅದು ಹೇಮಂತ್ ಅಲೆಯಲ್ಲಿ ತುಂಬ ಗಟ್ಟಿಯಾಗಿ ಕೂತಿತ್ತು. ಆ್ಯಂಡ್ ಕಾರಣಾಂತರಗಳಿಂದ ಅಲ್ಲವ್ ಚುರುಮುರಿ ಸಿನಿಮಾ ಆಗಲ್ಲ. ಆ ನಂತರ ಮತ್ತೆ ಅವರ ಒಂದು ಕ್ವೆಸ್ಟ್ ಮುಂದುವರೆದಿರುತ್ತೆ. 2014 ಇದು ಈ ಒಂದು ಕಾಲು, ಈ ಒಂದು ಟೆಸ್ಟ್ ಶೂಟ್ ಆಗೋದು. ಮತ್ತೆ 2015 ನಂಗೆ ಮತ್ತೆ ಅವರೇ ಕಾಲ್ ಮಾಡ್ತಾರೆ. ನಾನು ಔಟ್ ಆಫ್ ಟಚ್ ಆಗಿರ್ತೀವಿ. ಕಾಲ್ ಮಾಡಿ ಈ ರೀತಿ ಮೀಟ್ ಮಾಡಬೇಕು, ಒಂದು ಕಥೆ ನರೇಟ್ ಮಾಡಬೇಕು ಅಂತಾರೆ. ಖಂಡಿತ ಅಂದ್ಬಿಟ್ಟು ಜೆ ಪಿ ನಗರದಲ್ಲಿ ಒಂದು ಕೆಫೆ, ನಂದು ಅಡ್ಡ, ಅಲ್ಲಿ ಕಪ್ಪ ಅಂತಿತ್ತು, ಅಲ್ಲಿ ಮೀಟ್ ಆಗ್ತೀನಿ. ಅಲ್ಲಿ ಮೀಟ್ ಮಾಡಿ ಕತೆ ಹೇಳ್ತಾರೆ. ಸೊ ಈ ರೀತಿ ಈ ಪಾತ್ರಕ್ಕೆ ಆನಂದ್ ನಾಗ್ ಸರ್ ಅಂದ್ಕೊಂಡಿದ್ದೀವಿ, ಆ್ಯಂಡ್ ಇನ್ನೂ ಕಾಸ್ಟಿಂಗ್ ನಡೀತಾ ಇದೆ. ಸೊ ವಿ ವುಡ್ ಬಿ ಕೀನ್ ಟು ಕಾಸ್ಟ್ ಯು ಇನ್ ದಿಸ್ ಅಂತ ಹೇಳ್ತಾರೆ. ಆಯಿತು ಸರಿ, ಒಂದು ಸಲ ಲುಕ್ ಟೆಸ್ಟ್ ಮಾಡೋಣ ಅಂತಾರೆ. ಖಂಡಿತ ಮಾಡೋಣ ಅಂತ ನಾನು ಆ್ಯಕ್ಚುಲಿ ಹೋಗಿ ಮತ್ತೆ ಆ ಒಂದು ಟೆನ್ಯೂರಲ್ಲೇ ಹೋಗಿ ಮೀಟ್ ಮಾಡಿ ಅವರ ಮೇಕಪ್ ಎಲ್ಲ ಮಾಡ್ಕೊಂಡು ರೆಡಿಯಾಗಿ ಕಾಸ್ಟ್ಯೂಮ್ಸ್ ಒಂದಷ್ಟು ರೆಫರೆನ್ಸ್ ಹೇಳಿರ್ತಾರೆ. ನಾನು ಟೆಸ್ಟ್ ಶೂಟ್ ಮಾಡೋದು ಆ್ಯಕ್ಚುಲಿ ಲುಕ್ ಟೆಸ್ಟ್ ಮಾಡೋದು ಹೇಮಂತ್ ಅಲ್ಲ ಸಾರಿ ರಕ್ಷಿತ್ ಕ್ಯಾರೆಕ್ಟರ್ಗೆ. ಹಾಂ, ಸೊ ರಕ್ಷಿತ್ ಕ್ಯಾರೆಕ್ಟರ್ಗೆ ಲುಕ್ ಟೆಸ್ಟ್ ಆಗುತ್ತೆ, ಎಲ್ಲ ಚೆನ್ನಾಗಿದೆ ಹಂಗೆ ಹಿಂಗೆ ಅಂತೆಲ್ಲ ಅವ್ರಿಗೆ ಮಾತುಕತೆನೂ ಆಗುತ್ತೆ. ಮೀನ್ ವೈಲ್ ರಕ್ಷಿತ್ಗೆ ಅಂದರೆ ಕತೆ ಹೇಳಕ್ಕೆ ಟ್ರೈ ಮಾಡ್ತಿರ್ತಾರೆ. ರಕ್ಷಿತ್ ರಿಕ್ಕಿ ಶೂಟಲ್ಲಿ ಬ್ಯುಸಿ ಇರ್ತಾರೆ, ಸೊ ಅವ್ರು ಕತೆ ಕೇಳಿರಲ್ಲ. ಸೊ ಆ ಮೀನ್ ವೈಲ್ ಗೋಧಿ ಬಣ್ಣಟ ಸಾಧಾರಣ ಮೇಕಟ್ಟು ಅಂತ ಒಂದು ಟೈಟಲ್ ಪ್ರೊಮೋವನ್ನು ಬಿಡ್ತೀವಿ. ಸೊ ಅದು ತುಂಬ ಕ್ರಿಯೇಟಿವ್ ಆಗಿ ಸಖತ್ತಾಗಿ ಮಾಡಿದರು, ಆ ರೇಡಿಯೋ ಸೌಂಡ್ ಹಾಕ್ಬಿಟ್ಟು. ಸೊ ಅದನ್ನು ನೋಡಿ ರಕ್ಷಿತ್ ಇಂಪ್ರೆಸ್ ಆಗಿ ಹೇಮಂತ ಕರೀತಾರೆ, ಇರಲಿ ಇದ್ದೀನಿ ಈ ಥರ ಬನ್ನಿ ಕತೆ ಹೇಳಿ ಅಂತ. ಕತೆ ಕೇಳ್ತಿದ್ದಂಗೆ ಈ ಅಪ್ರೋಚ್ ಇವ್ರ ಪ್ಲ್ಯಾನಿಂಗ್ ಎಲ್ಲ ಕೇಳಿ ರಕ್ಷಿತ್ ಐ ಮೀನ್ ಅಂತ ಗ್ರೀನ್ ಸಿಗ್ನಲ್ ಕೊಟ್ಬಿಡ್ತಾರೆ. ಸೊ ಅದಾದಮೇಲೆ ಮತ್ತೆ ಬೆಂಗಳೂರಿಗೆ ಬಂದು ಹೇಮಂತ್ ಒಂದು ವಾರನೂ ಏನೋ ಆಗುತ್ತೆ, ಆಮೇಲಿಂದ ಫೋನ್ ಮಾಡಿದ್ರೆ ಸಿಸ್ಟಮ್ ಮೀಟ್ ಮಾಡಬೇಕು ಯಾಕೆ ಹೇಳಿ ಹೇಮಂತ ಏನು ವಿಷಯ ಇಲ್ಲ ಮೀಟ್ ಮಾಡೋಕೆ ಎದುರು ಸಿಕ್ಕೇ ಮಾತಾಡಬೇಕು. ಆಯಿತು ಸರಿ ಡನ್ ಅಂದ್ಬಿಟ್ಟು ನಮ್ಮ ಜಯನಗರ ಜಾವಾ ಸಿಟಿ ಅಲ್ಲಿ ಮೀಟ್ ಮಾಡ್ತೀವಿ. ಆವಾಗ ಸಿಸ್ಟ ಒನ್ ಗುಡ್ ನ್ಯೂಸ್, ರಕ್ಷಿತ್ ಇಸ್ ಆನ್ ಬೋರ್ಡ್. ಓ ವೆರಿ ನೈಸ್, ಕಂಗ್ರ್ಯಾಚುಲೇಷನ್ಸ್, ಸೂಪರ್. ಒನ್ ಬ್ಯಾಡ್ ನ್ಯೂಸ್. ಏನು ಇಲ್ಲ, ನೀವು ಏನು ನಾವು ನೀವು ಮಾಡಬೇಕು ಅಂತ ಅಂದ್ಕೊಂಡ್ವಲ್ಲ, ವಿ ವಾಂಟ್ ರಕ್ಷಿತ್ ಟು ಡೂ ಇಟ್. ಸೊ ದಟ್ಸ್ ದ ಬ್ಯಾಡ್ ನ್ಯೂಸ್, ಐ ಡೋಂಟ್ ನೋ ಹೌ ಯು ವಿಲ್ ಟೇಕ್ ಇಟ್. ಅಯ್ಯೋ ಅದರಲ್ಲಿ ನಿಮ್ಮ ಸಿನಿಮಾ ಒಳ್ಳೆಯದಾಗುತ್ತೆ ಅಂದರೆ ಖಂಡಿತ ಮಾಡಿ ಅದರಲ್ಲೇನು ಇಲ್ಲ. ಬಟ್ ಐ ವಾಂಟ್ ಯು ಟು ಲಿಸನ್ ಟು ಅನದರ್ ಟ್ರ್ಯಾಕ್ ಆಫ್ ದ ಸ್ಟೋರಿ. ಅಲ್ಲಿ ಅದರಲ್ಲೊಂದು ಪಾತ್ರ ಇದೆ, ಆ ಪಾತ್ರ ನಾನು ಅಂದರೆ ನನ್ನ ಟೀಮಲ್ಲಿ ಡಿಸ್ಕಸ್ ಮಾಡಿದಾಗ ನಿಮಗೆ ಹೆಚ್ಚು ಸೂಟ್ ಆಗುತ್ತೆ ಆ ಪಾತ್ರ ಅಂತ ಹೇಳ್ತಿದ್ರು. ನನ್ನ ಒಪಿನಿಯನ್ನು ಅದೇ, ನೀವು ಒಂದ್ಸಲಿ ಕೇಳಿ ಇಷ್ಟ ಆದರೆ ಮಾಡಿ ಆ ಪಾತ್ರನ ಅಂತ. ನಾನು ಏನಿರುತ್ತೋ ಏನೋ ಒಂದು ಏನೋ ಸಹ ರಕ್ಷಿತ್ ಒಪ್ಪಿದ್ದಾರೆ ಅಂದರೆ ಪಕ್ಕದಲ್ಲಿ ಯಾವುದೋ ಒಂದು ಕ್ಯಾರೆಕ್ಟರ್ ಇರುತ್ತೆ ಅನ್ನೋ ಥರ ನನ್ನ ಫೀಲಿಂಗ್. ಆಯಿತು ಆಗಲಿ ಹೇಮಂತ ಹೇಳಿ ನರೇಟ್ ಮಾಡಿ. ಸೊ ಇಷ್ಟ ಆಯಿತು ಅವ್ರು ಖಂಡಿತ ಮಾಡ್ತೀನಿ, ಆಗಲಿಲ್ಲ ಅಂದ್ರೆ ಇಷ್ಟೇ ನೇರವಾಗಿ ಹೇಳ್ತೀನಿ ನಿಮಗೆ. ಬಟ್ ಒಳ್ಳೆ ಕಂಟೆಂಟ್ ಸಿನಿಮಾ ತುಂಬ ಚೆನ್ನಾಗಿದೆ, ಯು ಶುಡ್ ಡೂ ಇಟ್ ಅಂತಂದೆ. ಆಮೇಲಿಂದ ಟ್ರ್ಯಾಕ್ ನರೇಟ್ ಮಾಡ್ತಾರೆ ಅಲ್ಲಿ ಜಾವಾ ಸಿಟಿಲೆ. ಅವ್ರ ನರೇಷನ್ ಮುಗಿಸೋದ್ರೊಳಗೆ ಐ ವಾಸ್ ಸೋ ಕನ್ವಿನ್ಸ್ಡ್ ವಿತ್ ದ್ಯಾಟ್, ಈಗ ರಕ್ಷಿತ್ ತಪ್ಪಿ ತಪ್ಪಿ ಏನಾದ್ರು ಮಾಡಲ್ಲ ಅಂತಂದರೆ ಹೇಮಂತ್ ನೀವು ವಾಪಸ್ ಆ ಕ್ಯಾರೆಕ್ಟರ್ ಮಾಡೋದು ನಂಗೆ ಅನ್ಬಾರ್ದು, ಇದೇ ಪಾತ್ರ ನಾನು ಮಾಡ್ತೀನಿ ಅಂತ ನಾನು ಫಿಕ್ಸ್ ಆದೆ. ಅಷ್ಟಿಷ್ಟ ಆಗೋಯಿತು ಅಂದರೆ ಅದು ಅಂದರೆ ಅದಕ್ಕೆ ಆ ಪಾತ್ರಕ್ಕಿದ್ದ ಡೈನಮಿಕ್ಸು, ಆ ಏರಿಳಿತಗಳು,
ತುಂಬ ತುಂಬಾ ಖುಷಿ ಕೊಡ್ತು ಆ್ಯಂಡ್ ನನ್ನನ್ನು ಒಂಥರ ಹಿಡಿದಿಡ್ತು. ಹಾಗೆ ಗೋಧಿ ಬಣ್ಣ ಶುರು ಆಯಿತು. ನಮ್ಮೆಲ್ಲರಲ್ಲೂ ಎರಡು ಥರ ನಾಯಿಗಳು ಇರ್ತಾವಂತೆ, ಒಂದು ಕಪ್ಪು ನಾಯಿ ಇನ್ನೊಂದು ಬಿಳಿ ನಾಯಿ. ಗೋಧಿ ಬಣ್ಣನು ಅಷ್ಟೇ, ಅದೇ ಕಪಾಲಲ್ಲಿ ರಿಲೀಸ್ ಆಗುತ್ತೆ. ಇವತ್ತಿಗೆ ಐ ಮಿಸ್ ಕಪಾಲಿ, ನಮ್ಮ ಲವ್ಲಿ ಕಪಾಲಲ್ಲಿ ರಿಲೀಸ್ ಆಗಿದ್ದಿದ್ರೇನೋ ಒಂದು ಆಸೆ. ಸೊ ಅದೆಲ್ಲ ಒಂಥರ ಹಾಂ. ಸೊ ಆ ಹೋಲ್ ಪ್ರಾಸೆಸ್ ಆಫ್ ಗೋಧಿ ಬಣ್ಣ ನನಗೆ ಎಷ್ಟು ಸಂತೋಷ ಕೊಟ್ಟಿತ್ತೋ ಆ ಥರದ್ದು ಒಂದು ಅನುಭವ. ಅಂದರೆ ಒಂದು ಕೆಲಸ ಶೂಟಿಂಗ್ ಮುಗಿಸಿ ಅಂದರೆ ನಾವಿಬ್ಬರು ಅಲ್ಲಿ ಅದೇ ಸೆಟ್ಟಲ್ಲೇ ಸಿಕ್ಕಿದ್ದು. ಸೊ ಗೋಧಿ ಹೌದು ಹೌದು, ಪ್ರತಿನಿತ್ಯ ಶೂಟಿಂಗ್ ಮುಗಿಸಿದ್ಮೇಲೆ ನಾನು ಹೇಮಂತ್ಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಬರ್ತಾ ಇದ್ದೆ, ಹೇಮಂತ್ ಥ್ಯಾಂಕ್ ಯು ಸೋ ಮಚ್, ಐ ಎಮ್ ಫೀಲಿಂಗ್ ಸೋ ಕಂಟೆಂಟ್, ಸೋ ಸ್ಯಾಟಿಸ್ಫೈಡ್ ಅಂತ. ಸೊ ಆ ಥರದ ಒಂದು ಅನುಭವಕ್ಕೆ ಎದುರು ನೋಡಿದೆ ನಾನು. ಅದಾದಮೇಲೆ ಹಲವಾರು ಸಿನಿಮಾ ಮಾಡಿದೆ, ಹಲವಾರು ಪಾತ್ರಗಳು ಮಾಡಿದೆ, ಆದರೆ ಎಲ್ಲ ಪಾತ್ರನೂ ನಮ್ಮನ್ನ ಕಾಡಲ್ಲ, ಎಲ್ಲ ಪಾತ್ರನೂ ನಮ್ಮಲ್ಲಿ ಉಳಿಯಲ್ಲ, ಅಥವಾ ಎಲ್ಲ ಪಾತ್ರನೂ ಒಂದಷ್ಟು ದಿವಸ ನಮ್ಮ ಜೊತೆ ಟ್ರಾವೆಲ್ ಆಗಲ್ಲ. ಆ್ಯಂಡ್ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅದು ಅದು ಸಿಗಲ್ಲ ಎಲ್ಲ ಎಲ್ಲ ಸಲೀನು. ತಪ್ಪು ಸರಿ ಅಂತಲ್ಲ, ಪಾತ್ರದ ಡಿಸೈನು ಕೆಲವೊಂದು ಸರಿ, ಆ ಒಂದು ಬ್ಯಾಕ್ ಡ್ರಾಪು, ಅದರ ಎಮೋಷನ್, ಇವೆಲ್ಲವೂ ಮ್ಯಾಟರ್ ಆಗುತ್ತೆ. ಸೊ ಆ ಥರದೊಂದು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಕೊಟ್ಟಂಥದ್ದು ಈ ಲವ್ಲಿ ಅಜಯ್ ಪಾತ್ರ. ಆಫ್ಟರ್ ಗೋಧಿ ಬಣ್ಣ ಸಿಗಾಪಟ್ಟೆ ಬಿಸಿ ಆಗುತ್ತೆ. ಅದಕ್ಕೆ ಮುಂಚೆ ಯಾರೇ ಕೇಳಿದ್ರು, ಹಾಂ ಮಗ ನೆಕ್ಸ್ಟ್ ಯಾವ್ದೋ ಸಿನಿಮಾ ಅಂದರೆ ನಾ ಏಯ್ ನಾವು ಅಮೀರ್ ಖಾನ್ ತರಾಮ ವರ್ಷಕ್ಕೆ ಒಂದು ಪಿಚ್ಚರು, ಅದಾದಮೇಲೆ ಹಿಂಗೆ ಇವಾಗ ನಾವು ಶಿವಣ್ಣ ತರಾಮ ಅಂತ. ಸೊ ದಿನ ದಿನ ಹೆಚ್ಚು ಕಡಿಮೆ ದಿನ ಶೂಟಿಂಗ್ ಮಾಡ್ತಾ ಇರ್ತೀನಿ. ಒಂದು ರಾಜಾವಲಿ ಅಂದಮೇಲೆ ಏನಾಯಿತು ನನಗೆ, ನಾನು ಅದೇ ಎರಡು ಸಿನಿಮಾ ಹೋಗ್ಬಿಟ್ಟು ಆಮೇಲಿಂದ ಭಯ ಆಗಿ ತಯಾರಿ ಇಲ್ಲದೆ ಹೀರೋ ಪಾತ್ರ, ಹೀರೋ ವಿಲನ್ ಅನ್ನೋ ವ್ಯತ್ಯಾಸ ಅಲ್ಲ, ಎಲ್ಲೋ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗಿ ತಯಾರಿ ಇಲ್ಲದೆ ಏನು ಕಲಿದೆ ಪಾಪ, ಇನ್ನೊಬ್ಬರ ಪ್ರೊಡ್ಯೂಸರ್ ದುಡ್ಡನ್ನು ಬಲಿ ಹಾಕೋದು ಯಾಕೆ ಒಂದು ಒಂದು ಕಡೆ, ಆದರೆ ವರ್ಕ್ ಆಗಲಿಲ್ಲ ಅಂದರೆ ಪ್ಯಾಕಪ್ ಅಲ್ಲ ಮನೆಗೆ ಹೋಗಬೇಕು. ನಾನು ಆಗಷ್ಟು ಡಿಸೈಡ್ ಆಗಿದ್ದೀನಿ, ಮೂರು ಸಿನಿಮಾ ಮಾಡಿದ್ಮೇಲೆ ಡಿಸೈಡ್ ಅದೇ ನಾನು ಆ್ಯಕ್ಟರ್ ಆಗಬೇಕು ಅಂತ. ಸೊ ಅಂಥದ್ರಲ್ಲಿ ಯೂ ಟರ್ನ್ ಹಾಕೊಂಡು ವಾಪಸ್ ಓಡಬೇಕಾಗಿತ್ತಲ್ಲ, ಬೇಡ ಸ್ವಲ್ಪ ಕಲಿತೆ ಟ್ರೈ ಮಾಡೋಣ ಅಂದರೆ ದೊಡ್ಡ ಬರ್ಡನ್ ಅಥವಾ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಹೊರಕ್ಕೆ ಅಷ್ಟೇ ಸಂಯಮ ಜ್ಞಾನ ಅನುಭವ ಎಲ್ಲ ಬೇಕಲ್ಲ. ಸೊ ಒಂದು ಸಿನಿಮಾ ಹಿಟ್ಟಾಗಿದ್ದ ಕಾರಣಕ್ಕೆ ನಾನು ಹೀರೋ ಆಗ್ಬಿಡಿದ್ರೆ ತಪ್ಪಾಗ್ಬಿಡಿದೆ. ಸೊ ಲಕ್ಕಿಲಿ ಏನೋ ಸಮಥಿಂಗ್ ಟೋಲ್ಡ್ ಮಿ ಇಲ್ಲ ಬೇಡ ಇನ್ನೂ ಕಲಿಬೇಕು ಅಂತ ನಿರ್ಧಾರ ಮಾಡಿ ಹಂಗೂ ಹಿಂಗೂ ಸರ್ಕಸ್ ಮಾಡಿ ಅವ್ರಿಗೆ ಆ ತಂಡಗಳಿಗೆ ನಾನು ಮಾಡಲ್ಲ ಬೇಡ ಈಗಲೇ ಲೀಡಾಗಿ ಆ್ಯಕ್ಟ್ ಮಾಡೋದು ಅಂತ ಹೇಳಿ ಕನ್ವೆ ಮಾಡಿ ಬಿಟ್ಟೆ. ಗೋಧಿ ಬಣ್ಣ ಅಷ್ಟರೊಳಗೆ ಮೆಚುರಿಟಿ ಬಂದಿತ್ತು, ಬಟ್ ಅಷ್ಟೇ ಕಂಪ್ಲೀಟಾಗಿ 5 ವರ್ಷ ಅಲ್ವಾ ಬ್ಯಾಂಕ್ ಅಲ್ಲ ಸಾಲ ಜಾಸ್ತಿ ಆಗ್ಬಿಡಿತ್ತು, ಅದೇ ದುಡ್ಡಿನ ಬವಣೆ ಜಾಸ್ತಿಯಾಗಿ, ಹಾಗಾಗಿ ನನಗೆ ಆವಾಗ ಮತ್ತೆ ಲೀಡಾಗಿ ಆಫರ್ಸ್ ಬರುತ್ತೆ ಗೋಧಿ ಬಣ್ಣ ಸಿನಿಮಾ ಆದ ತಕ್ಷಣ ಒಳ್ಳೊಳ್ಳೆ ಕಥೆಗಳೇ ಬರುತ್ತೆ, ಬಟ್ ತೊಗೊಳೋಕ್ಕಾಗಲ್ಲ ಕಾರಣ ಹಣದ ವ್ಯತ್ಯಯ. ಎಷ್ಟು ವರ್ಷ ಆದಾಗ ಆಯ್ತಾರೆ ಸಾಲ ಕೊಟ್ಟವರು ಅಥವಾ ಎಷ್ಟು ಸಲ ಫ್ರೆಂಡ್ಸು ಕೊಡೋಕೆ ಸಾಧ್ಯ, ಅವ್ರಿಗೂ ಒಂದು ಲಿಮಿಟೇಷನ್ ಇರುತ್ತೆ. ಸೊ ಅದೆಲ್ಲವನ್ನು ನೀಗಬೇಕು ಅನ್ನೋದು ಫಸ್ಟ್ ಚಾಲೆಂಜ್ ಆಗುತ್ತೆ. ಸೊ ಹಾಗಾಗಿ ಲೀಡ್ ಕ್ಯಾರೆಕ್ಟರ್ ಒಪ್ಪಲ್ಲಾಗ ಒಂದಷ್ಟು ನೆಗೆಟಿವ್ ಕ್ಯಾರೆಕ್ಟರ್ಗಳನ್ನ ಅಥವಾ ನೆಗೆಟಿವ್ ಶೇಡೆಡ್ ಕ್ಯಾರೆಕ್ಟರ್ಗಳನ್ನ ರಾದ ವಿಲನ್ನಕ್ಕಿಂತ ನೆಗೆಟಿವ್ ಶೇಡ್ ಕ್ಯಾರೆಕ್ಟರ್ಗಳನ್ನ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಆಫರ್ಸ್ ಬರುತ್ತೆ, ಅದರಲ್ಲಿ ಹೆಕ್ಕಿ ತೆಕ್ಕಿ ಒಂದಷ್ಟು ಇಂಟ್ರೆಸ್ಟಿಂಗ್ ಅನ್ನೋಂಥ ಸಿನಿಮಾಗಳನ್ನೇ ಒಪ್ಕೊಂಡು ಮಾಡ್ತೀನಿ, ನನಗೆ ಖುಷಿ ಕೊಡ್ತಕ್ಕಂಥ ಸಿನಿಮಾಗಳನ್ನ ಮಾಡ್ತೀನಿ. ಬಹುತೇಕ ಎಲ್ಲ ಸಿನಿಮಾ ಹಿಟ್ ಸಿನಿಮಾದಲ್ಲೂ ನಾನು ಇದ್ದೆ, 2016, 2017, 2018, 2019 ಮಫ್ತಿ, ಟಗರು, KGF 1, 2 ಆ್ಯಂಡ್ ಕವಚ ಆ್ಯಂಡ್ ಮಾಯಾಬಜಾರ್ ಆ್ಯಂಡ್ ದಯವಿಟ್ಟು ಗಮನಿಸಿ. KGF ನಮಗೆ ಸೇಮ್ ಕರೆ ಬರುತ್ತೆ ಇರ್ತಿ ಪ್ರೊಡಕ್ಷನ್ ಕಡೆಯಿಂದ ಇರ್ತಿ KGF ಸಿನಿಮಾಗೆ ಪ್ರಶಾಂತ್ ಮೀಟ್ ಮಾಡಬೇಕಂತೆ ಅಂತ ಹೋಗ್ತೀನಿ ಮಾತಾಡ್ತೀನಿ. ಅವರು ಸ್ವೀಟ್ ಆಫ್ ಹಿಮ್, ನನಗೆ ವಸಿಷ್ಠ ನನಗೆ ಕತೆ ಹೇಳೋಕ್ಕೆಲ್ಲ ಸರಿಯಾಗಿ ಬರೋಲ್ಲ, ನಾನು ತುಂಬ ಆ ಥರ ಕತೆ ಹೇಳ್ಕೊಂಡು ಕತೆಗಾರ ಅಲ್ಲ. ಸೊ ಐಡಿಯಾ ಇದು ಪ್ಲಾಟ್ ಇದು ಇರ್ತಿ ಇರುತ್ತೆ ನಿಮ್ಮ ಪಾತ್ರ ಹೆಂಗಿರುತ್ತೆ ತುಂಬ ಸಿಂಪಲ್ಲಾಗಿ ವಾಟ್ ಯು ಸೇ ವುಡ್ ಯು ಬಿ ಇಂಟ್ರೆಸ್ಟೆಡ್ ಟು ಡೂ ಇಟ್, ನನಗೆ ಏನು ಏನು ಕೇಳಿದೆ ಏನು ಮಾಡಿದೆ ಈ ಥರ. ಬಟ್ ಉಗ್ರಂ ನೋಡಿದ್ದೆ ಅಲ್ಲ ನನಗೆ ತುಂಬ ಇಷ್ಟ, ಆ್ಯಂಡ್ ನನ್ನ ಹೆಂಡತಿ ಇವತ್ತಿನ ಹೆಂಡತಿ ಅವತ್ತು ಉಗ್ರಂ ಹೀರೋಯಿನ್, ಸೊ ನನಗೆ ಕ್ರಶ್ ಬೇರೆ ಹೆವಿ. ಸೊ ಆ್ಯಂಡ್ ಅದಕ್ಕೆ ಬ್ಯಾಕ್ ಟು ಬ್ಯಾಕ್ ಎರಡು ಮೂರು ಸಲ ನೋಡಿದೆ ಉಗ್ರಂ ಥಿಯೇಟ್ರಿಗೆ. ಸೊ ಆ ಇಂಪ್ರೆಷನ್ ಇತ್ತು, ಆ ಸಿನಿಮಾ ತುಂಬ ಇಷ್ಟ ಆಗಿತ್ತು ನನಗೆ. ಆ್ಯಂಡ್ ಈ ರೀತಿ ಹೇಳ್ತಿದ್ರು ವಿಜುವಲಿ ಹೀಲ್ ಡೂ ಸಮ್ ಮ್ಯಾಜಿಕ್ ಅನ್ನೋ ಒಂದು ಭರವಸೆ ಇತ್ತು. ಆವಾಗ ಹೇಳಿದೆ ಪ್ರಶಾಂತ್ಗೆ, ಪ್ರಶಾಂತ್ ಈ ರೀತಿ ನನ್ನ ಜರ್ನಿ ಹೀಗಿದೆ, ನೀವು ನನ್ನ ಸಿನಿಮಾಗಳು ನೋಡಿದ್ದೀರಾ ನೋಡಿಲ್ವ ಅಂತ ಗೊತ್ತಿಲ್ಲ, ಅಥವಾ ಮಾತಾಡೋ ಇದರಲ್ಲಿ ಗೊತ್ತಾಗ್ತಿದೆ, ಯು ಹ್ಯಾವಂಟ್ ವಾಚ್ ಮೈ ವರ್ಕ್, ಬಟ್ ಯಾ ನನಗೆ ಐ ವಾಂಟ್ ಟು ವರ್ಕ್ ವಿತ್ ಯು. ಆ ಪಾತ್ರಕ್ಕೆ ಈ ರೀತಿ ಹಿಂಗೆ ಒಂದು
ಒಂದು ಒಳ್ಳೆಯ ಒಂದು ಪ್ರೆಸೆಂಟೇಷನ್ ಇರುತ್ತೆ ಅನ್ನೋ ಒಂದು ಸಣ್ಣ ಗ್ಯಾರಂಟಿ ಬೇಕು ನಿಮ್ಮ ಕಡೆಯಿಂದ. ಡೋಂಟ್ ವರಿ, ಹಿ ಈಸ್ ಅ ರಿಚ್ ಬ್ರ್ಯಾಟ್ ಕಿಡ್, ಹೀಸ್ ಥ್ರೋ ಔಟ್ ದ ಪ್ಲೇ ಆ್ಯಂಡ್ ಯು ವಿಲ್ ಸಿ. ಎಸ್, ಡನ್. ಅದಾಯಿತು, ಒಂದು ಕನ್ನಡ ಸಿನಿಮಾ ಶುರುವಾದದ್ದು. ಅಷ್ಟು ದೊಡ್ಡ ಇಂಡಿಯನ್ ಸಿನಿಮಾ ಆಗಿ ಮಾರ್ಪಾಡಾಗುತ್ತೆ ಅನ್ನೋದು ಬಹುಶಃ ಅವತ್ತು ಅಂದಾಜಿರಲಿಲ್ಲ. ಅನಂತರ ನಡೆದಿದ್ದೆಲ್ಲ ಗೊತ್ತೇ ಇದೆ. ನಾ ಹೇಳಬೇಕಾಗಿ ಪ್ಯಾನ್ ಇಂಡಿಯಾ ಆಗೋದು ಸ್ವಲ್ಪ ಒಂದಷ್ಟು ಶೂಟ್ ಆದಮೇಲೆ, ಲೇಟರ್ ಸ್ಟೇಜಲ್ಲೇ. ಅದು ಯಶ್ ಅವರ ಅದು ವಿಷನ್ ಅಂದರೆ, ಅಫ್ಕೋರ್ಸ್ ಟೀಮ್ ಅವ್ರ ಎಲ್ಲರದು ಕಾಂಟ್ರಿಬ್ಯೂಷನ್ ಇದ್ದೇ ಇರುತ್ತಿಲ್ಲ ಅಂತಲ್ಲ. ಯಶ್ ಅವರು ಅದನ್ನು ನೋಡಿ ಅಂದರೆ ಅವ್ರಿಗೆ ಆ ಪ್ರಾಡಕ್ಟ್ ಮೇಲಿದ್ದ ನಂಬಿಕೆ ಅಷ್ಟು. ಸೊ ಆ ಕಥೆನೂ ನಿಮ್ಗಳಿಗೆಲ್ಲ ಗೊತ್ತೇ ಇದೆ, ಹೆಂಗಾಯಿತು ಏನಾಯಿತು ಅಂತ. ಪ್ರಿನ್ಸಿಪಲ್ ಒಂದೇ, ಐ ಆಮ್ ನೆವರ್ ಸ್ಕೇರ್ಡ್ ಆಫ್ ಮೇಕಿಂಗ್ ಮಿಸ್ಟೇಕ್ಸ್. ಐ ಜಸ್ಟ್ ಡೋಂಟ್ ವಾಂಟ್ ಟು ರಿಪೀಟ್ ದ ಮಿಸ್ಟೇಕ್ಸ್ ಅಷ್ಟೇ. ತಪ್ಪು ಮಾಡೋಕ್ಕೆ ಯಾವತ್ತು ಇವತ್ತಿಗೂ ಹೆದರಿಕೆ ಇಲ್ಲ. ಅದೇ ತಪ್ಪು ಮಾಡಬಾರ್ದು ಅಷ್ಟೇ, ಮಾಡಿದ್ರೆ ಹೊಸ ತಪ್ಪು ಮಾಡು, ಏನಾದ್ರು ಕಲಿಯೋಕ್ಕೆ ಸಿಗುತ್ತೆ. ಆ ತಪ್ಪುಗಳನ್ನ ಮರುಕಳಿಸ್ತಾ ಇದ್ರೆ ಅದು ಕ್ಯಾರೆಕ್ಟರ್ ಆಗುತ್ತೆ. ಓಹೋ, ಹೊಸ ತಪ್ಪುಗಳು ಮಾಡಿ, ಏನು ಅಭ್ಯಂತರ ಇಲ್ಲ, ಕಲಿತೀವಿ. ತಪ್ಪುಗಳು ಮಾಡೋದು ದೊಡ್ಡದಲ್ಲ, ತಪ್ಪಂದ ಆಗ್ತಕ್ಕಂಥ ಒಂದು ಲೆಸನ್ ನಾವು ಅಡಾಪ್ಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಪ್ರಾಬ್ಲಮ್. ಸೊ ಯಾಕೆ ಮತ್ತೆ ನಾಯಕರು ಒಪ್ಕೊಂಡ್ರೆ? ನಾನು ಈಗಲ್ಲ, ಅಂದರೆ ಹೇಳ್ತೀನಲ್ಲ, ನಾನು 2015ರಲ್ಲೇ ಗೋಧಿ ಬಣ್ಣನೂ ಅಂಥದ್ದೇ ಒಂದು ಎಕ್ಸ್ಪೆರಿಮೆಂಟು, ಅದು ನಾಯಕ ಖಳ ಅನ್ನೋದಲ್ಲ ಅದು. ಸೊ ಅದು ಆ ಟೈಮಲ್ಲಿ ಅಲೋನ್ ಅಂತ ಒಂದು ಸಿನಿಮಾ ಮಾಡ್ತೀನಿ, ಅದು ಹಾಗೆ ನಾನು ಹೀರೋನ ವಿಲನ್ ಗೊತ್ತಾಗಲ್ಲ. ಆ್ಯಂಡ್ ಎಂಡ್ ರಿಸಲ್ಟು ಅದು ನಾನು ಅದರಲ್ಲಿ ಆ್ಯಕ್ಚುಲಿ ಆರ್ಟಿಸ್ಟ ಜೂನಿಯರ್ ಆರ್ಟಿಸ್ಟ್ ಅನ್ನೋದು ನನಗೆ ಗೊತ್ತಾಗಲಿಲ್ಲ, ಅದು ಬೇರೆ ಪ್ರಶ್ನೆ. ಬಟ್ ಪ್ರಯತ್ನ ಅಂತೂ ಯಾವಾಗಲೂ ಇತ್ತು, ಅಂದರೆ ಒಂದು ಟೈಪ್ ಕಾಸ್ಟ್ ಆಗಬಾರ್ದು ಅನ್ನೋ ನನ್ನ ಉದ್ದೇಶ. ಆ್ಯಂಡ್ ಲೀಡ್ ರೋಲ್ಗಳು ಮಾಡಿದಾಗ ಏನಾಗುತ್ತೆ, ಯು ಗೆಟ್ ಟು ಪ್ಲೇ ಅ ಡಿಫ್ರೆಂಟ್ ಶೇಡ್ಸ್. ಆ್ಯಂಡ್ ಡಿಫ್ರೆಂಟ್ ಶೇಡ್ಸ್ ಬರೋದು ಲೀಡ್ಗೇನೆ ಜಾಸ್ತಿ, ಇಲ್ಲಾಂದರೆ ಡಿಫ್ರೆಂಟ್ ಶೇಡ್ಸ್ ಬರೋಲ್ಲ, ಬ್ರ್ಯಾಂಡ್ ಆಗ್ಬಿಡ್ತೀವಿ. ವಿಲನ್ನು, ಕಾಮಿಡಿಯನ್ನು, ಅಥವಾ ಸಪೋರ್ಟಿಂಗ್ ಆರ್ಟಿಸ್ಟು, ಅಣ್ಣ, ತಮ್ಮ, ಮದುಮಗ, ಪೊಲೀಸು, ಈ ಥರ. ನನಗೆ ಅದು ಆ ಬ್ರ್ಯಾಕೆಟಲ್ಲಿ ಬರೋಕ್ಕೆ ನನಗೆ ಯಾವತ್ತೂ ಸಿದ್ಧ ಇರಲಿಲ್ಲ, ನನಗೆ ಮನಸ್ಸೊಪ್ತಾ ಇರಲಿಲ್ಲ. ಕಲಿಬೇಕು, ಇನ್ನೊಂದಷ್ಟು ಎಕ್ಸ್ಪೀರಿಯೆನ್ಸ್ ಬೇಕು ಅನ್ನೋದಕ್ಕೆ ಒಳ್ಳೊಳ್ಳೆ ಪಾತ್ರಗಳನ್ನ ನಡ್ಸ್ಕೊಂಡು ಹೋಗ್ತಿದ್ದೇವೆ. ಹಾಂ, ಅದೇ ಆಗಬೇಕು, ಇದೇ ಆಗಬೇಕು ಅನ್ನೋ ನಾನು ಯಾವತ್ತೂ ಇರಲಿಲ್ಲ. ಆ್ಯಂಡ್ ಈಗಲೂ ಸಹ ನಾನು ಹೀರೋನು, ನನಗೆ ಅದು ಐ ಡೋಂಟ್ ಫ್ಯಾಸಿನೇಟ್ ದಟ್ ವರ್ಡ್. ಲೀಡ್ ಕ್ಯಾರೆಕ್ಟರ್, ಪ್ರಮುಖ ಪಾತ್ರ, ನಾಯಕ, ಕಥಾನಾಯಕ. ಸೊ ಹಾಗೆ ನಿರಂತರವಾಗಿ ಆ ಥರ ಎಕ್ಸ್ಪೆರಿಮೆಂಟ್ ಮಾಡಿಕೊಂಡೇ ಬಂದೀನಿ. ಅಲೋನ್ ಇರಲಿ, ಗೋಧಿ ಬಣ್ಣ ಇರಲಿ, ಆ್ಯಂಡ್ ದಯವಿಟ್ಟು ಗಮನಿಸಿ ಆ್ಯಂಥಾಲಜಿ, ಅದರಲ್ಲಿ ಹ್ಯೂಮರ್ ರೋಲ್, ಅದು ಕಾಮಿಕಲ್ ರೋಲು. ಆ್ಯಂಡ್ ಅದಾದಮೇಲೆ ಮಾಯಾಬಜಾರು 2020ಲಿ ಬರುತ್ತೆ. ಸೊ ಅದು ಇಟ್ಸ್ ಅ ಕಾಮಿಕಲ್ ರೋಲ್, ಇಂಡಿಯಾ ಇಂಗ್ಲೆಂಡ್ ಅಂತ ಮಾಡ್ತೀನಿ. ಅದು ಅಂದರೆ ಅಂದ್ಕೊಂಡಂಗೆ ಆಗಲ್ಲ ಸಿನಿಮಾ, ಅದು ಬಿಡಿ. ಬಟ್ ಅದು ಕೂಡ ತುಂಬ ಸೋಬರ್ ಪಾತ್ರ, ಪಾತ್ರವಾಗಿ ನೋಡೋದಾದ್ರೆ ಇಂಡಿಯಾ ವರ್ಸಸ್ ಇಂಗ್ಲೆಂಡಲ್ಲಿ ತುಂಬ ವೆರಿ ಸೋಬರ್. ನಾನು ಆ ಥರದ ಪಾತ್ರ ಮಾಡಿರಲಿಲ್ಲ, ಒಬ್ಬ ವ್ಲಾಗರು. ಸೊ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಆದಮೇಲೆ ಮಾಯಾಬಜಾರ್ ಮಾಡ್ತೀನಿ, ರಿಲೀಸ್ ಆಗುತ್ತೆ. ಅದರಲ್ಲಿ ಅಗೇನ್ ವೆರಿ ಲೈವ್ಲಿ, ಹ್ಯೂಮರಸ್ ರೋಲ್. ಎಲ್ಲ ಸಲೀನೂ ನನ್ನ ಪ್ಯಾಟರ್ನ್ ಬ್ರೇಕ್ ಮಾಡ್ತಾನೆ ಬಂದಿದ್ದೆ. ನನಗೇನು ಈ ಪಾತ್ರನೂ ಮಾಡ್ತಾನೆ, ಈ ಪಾತ್ರನೂ ಮಾಡ್ತಾನೆ, ಆ ಪಾತ್ರನೂ ಮಾಡ್ತಾನೆ ಅಂತ ಬರೆಯೋರ್ಗೆ ಅನ್ನಿಸ್ಬೇಕು ಅಥವಾ ಡೈರೆಕ್ಟರ್ಗಳಿಗೆ ಅನ್ನಿಸ್ಬೇಕು ಅನ್ನೋದು, ಅದನ್ನು ಪ್ರೂವ್ ಮಾಡಬೇಕು ಅನ್ನೋದು. ಆ್ಯಂಡ್ ಜನ ನಾನು ಯಾವುದೇ ಪಾತ್ರದಲ್ಲಿ ನೋಡಿದ್ರೂ ನನ್ನ ಕೆಲಸ ಮೆಚ್ಚಬೇಕು ಅನ್ನೋದಷ್ಟೇ ನನ್ನ ಹಠ. ಆ್ಯಂಡ್ ಬಿಗರ್ ದ ರೋಲ್, ಬೆಟರ್ ದ ರೆಸ್ಪಾನ್ಸಿಬಿಲಿಟಿ, ಬೆಟರ್ ದ ರೆಸ್ಪಾನ್ಸಿಬಿಲಿಟಿ, ಬೆಟರ್ ಐ ಪರ್ಫಾರ್ಮ್. ಆ್ಯಂಡ್ ನನಗೆ ಸ್ವಲ್ಪ ಈ ಚಾಲೆಂಜ್ಗಳು ಅಥವಾ ಯಾವುದು ಪೋಕ್ ಮಾಡಿದ್ರೆ ಅದನ್ನು ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡು ಅದ್ರ ಮೇಲೆ ವರ್ಕ್ ಮಾಡೋದು ಇವೆಲ್ಲ ನನ್ನ ರೀತಿ, ಅದು ಅದು ಮಾಡ್ತಾನೆ ಬಂದಿದೆ. ಸೊ ಅದಾದಮೇಲೆ ನಿಮ್ಗೆ ನೀವೇ ಹೇಳಿದೆ, ನೀವು ನಿಮ್ಮ ಕ್ರಶ್ ಆಗಿದ್ದ ನಾಯಕಿ ನಿಮ್ಮ ಬದುಕಿಗೆ ನಾಯಕಿ ಆಗ್ತಾರೆ? ಬದುಕಿಗೆ ಕಥಾನಾಯಕಿ, ಜೀವನದ ನಾಯಕಿ ಆಗ್ತಾಳೆ. ದಟ್ಸ್ ಅ ಸ್ವೀಟ್ ಜರ್ನಿ. 2016ರಲ್ಲಿ ಪರಿಚಯ ಆಗ್ತೀವಿ, ಅಂದರೆ ಪರಿಚಯ ಆಗುತ್ತೆ. ಅದು ಒಂದು ಸಿನಿಮಾ, ಇಲ್ಲ ಒಂದು ಸಿನಿಮಾ ಪ್ರೀಮಿಯರ್ಗೆ ಹೋಗಿರ್ತೀವಿ. ಅಲ್ಲಿ ಶೋ ಎಲ್ಲ ಮುಗಿದು ಎಲ್ಲ ಜನ ಎಲ್ಲ ಮಾತಾಡ್ತಿರ್ಬೇಕಾದ್ರೆ ಅವ್ರು ನನ್ನ ನೋಡಿ ವಿಶ್ ಮಾಡಿ ಓಡಿ ಬಂದು ಮಾತಾಡಿಸ್ತಾರೆ. ಆ್ಯಂಡ್ ಅವತ್ತಿಗೆ ಆಲ್ರೆಡಿ ವೆರಿ ಎಸ್ಟಾಬ್ಲಿಷ್ಡ್ ಹೀರೋಯಿನ್, ಸ್ಟಾರ್ ನಟಿ. ಆಕೆ ನನ್ನ ಗೋಧಿ ಬಣ್ಣ ಸಿನಿಮಾ ಬಗ್ಗೆ, ಆ ಪಾತ್ರದ ಬಗ್ಗೆ ಒಂದಷ್ಟು ಹೊತ್ತು ಮಾತಾಡಿ ವಿಶ್ ಮಾಡಿ ಒಳ್ಳೆಯದಾಗಲಿ ಅಂತ ಹರಿಸಿ ಹೋಗ್ತಾರೆ. ನಾನು ಹೋಗಲಿಲ್ಲ, ಅವ್ರು ಬಂದರು. ಅಂದರೆ ಅಷ್ಟು ಸರಳತೆ ಫಸ್ಟ್ ನನಗೆ ಹೊಡೆಯುತ್ತೆ ಮನಸ್ಸಿಗೆ. ದೊಡ್ಡ ಹೆಸರಿರೋ ನಟಿ ಆದರೂ, ಸ್ಟಾರ್ ನಟಿ ಆದರೂ ಕೂಡ ಬಂದು ಹೊಸ ಕಲಾವಿದನ್ನು ಅಷ್ಟು ಎನ್ಕರೇಜ್ ಮಾಡಿ ಹೋಗೋ ಆ ಒಂದು ಒಳ್ಳೆ ಮಾತು ಹೇಳಿ ಹೋಗೋ ನೆಸೆಸಿಟಿ ಇರಲಿಲ್ಲವೇನು ಅವ್ರಿಗೆ. ಹಾಯ್, ಗುಡ್ ಏನಿದ್ರು ಸಾಕಿತ್ತು, ಗುಡ್ ಜಾಬ್ ಅಂದಿದ್ರು ಮುಗಿದೋಗಿತ್ತು. ಬಟ್ ಬಂದು ಗ್ರೀಟ್ ಮಾಡೋದು, ವಿಶ್ ಮಾಡೋದು, ಹರಿಸೋದು ಎಲ್ಲ ತುಂಬ ಸ್ಪೆಷಲ್ ಅನಿಸುತ್ತೆ. ಆಗ ಮೊದಲೇ ಕ್ರಶ್ ಆಗಿರುತ್ತೆ ಟಿ ವಿಲಿ ನೋಡೆ, ಇದು ಫುಲ್ ಕ್ರಶ್ಡ್ ಆಗೋಗ್ತೀನಿ. ಬಟ್
ಅದು ಹೇಳ್ಕೊಳ್ಳೋಕು ಧೈರ್ಯ ಬೇಕಲ್ಲ. ಈಗ ಪೀತಪಿ ಎದುರುಗಡೆ ಯಾವಾಗಲಾರು ಸಿಕ್ಕಾಗ ಏನಾರು ಹೇಳ್ಬಿಟ್ರೆ ಸಿಕ್ಕಿದಾಗ ಹೊಡೆದ್ಬಿಟ್ರಿ ಗುರು ಕತೆ ಆಯಿತು, ಓಕೆ ನನ್ನ ಮನಸ್ಸಲ್ಲಿ ಇರಲಿ ಅಂತ ಸುಮ್ಮನೆ ಇರ್ತೀನಿ. ಮತ್ತು ಗ್ರ್ಯಾಜುವಲಿ ಹಾಗೆ ಪರಿಚಯ ಆಗುತ್ತೆ, ಮಾತಾಡ್ತಿರ್ತೀವಿ. ಆಗೀಗ ಮೆಸೇಜು, ಆಗೀಗ ಯಾವ್ದಾದ್ರು ಸಿನಿಮಾ ಇದ್ದರೆ ವಿಶ್ ಮಾಡ್ಕೊ. ಸೊ ಆ ಥರ ಇರುತ್ತೆ. ಮತ್ತು ಮುಂದುವರೆದು ಫ್ರೆಂಡ್ಸ್ ಆಗ್ತೀವಿ. ಆ್ಯಂಡ್ ಒಂದು ಘಟ್ಟದಲ್ಲಿ ನಾನು ಏನಾದ್ರಲ್ಲಿ ಅಂದರೆ ಸಮಥಿಂಗ್ ದಟ್ ಐ ಡೋ ವಾಂಟ್ ಟು ರಿಯಲಿ ಟಾಕ್ ಅಬೌಟ್, ಒಂದು ತುಂಬ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದಾಗ ನನಗೆ ಜೊತೆಯಾಗೋದು ಅವರೇ. ಜೊತೆ ನಿಂತು ನನ್ನ ಆವತ್ತಿನ ಬವಣೆಗೆ ಆರ್ಥಿಕವಾಗಿ ಏನಕ್ಕಿಂತ ಮಾನಸಿಕವಾಗಿ, ಸೊ ತುಂಬ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದಾಗ ನನಗೆ ಜೊತೆ ಕೊಡೋದು, ಜೊತೆಯಾಗೋದು ಅವರು. ಆವಾಗ ನನಗೆ ಒಂದು ಡೆಫಿನೆಟಿಸಮ್ ಬಂದ್ಬಿಡುತ್ತೆ, ಅವರು ನನ್ನ ಜೊತೆ ಕೊಟ್ಟ ರೀತಿ, ನನ್ನನ್ನು ಮಾರಲ್ಲಿ ಬೂಸ್ಟ್ ಮಾಡಿದ ರೀತಿ, ಇಲ್ಲ ಈಕೆನೇ ನನ್ನ ಆಕೆ ಅಂತ ನಾನು ಫಿಕ್ಸ್ ಆಗಿ ಆವಾಗ ಧೈರ್ಯ ಮಾಡಿಬಿಟ್ಟು ಒಂದು ದಿವಸ ಫೋನ್ ಮಾಡಿ, ಏನು ಅನ್ಕೋತಿರೋ ಬಿಡ್ತಿರೋ ಗೊತ್ತಿಲ್ಲ, ನಾನು ನಿಮ್ಮ ಹತ್ರ ಮಾತಾಡಬೇಕು, ಬಟ್ ಯು ಡೋಂಟ್ ಹ್ಯಾವ್ ಟು ರೆಸ್ಪಾಂಡ್ ಟು ಮೀ ಅಟ್ ಆಲ್, ನೀವು ಕೇಳಿಸ್ಕೊಳ್ಳಿ ಸಾಕು ಅಂತ. ಮಂಗಳೂರಲ್ಲಿ ಇರ್ತೀನಿ ನಾನು, ಯಾವುದೋ ಶೂಟ್ಗೆ ಏನೋ ಹೋಗಿರ್ತೀನಿ. ಅವಾಗ ಕಾಲ್ ಮಾಡಿ ಒಂದು ಇಡೀ ರಾತ್ರಿ ಹೆಚ್ಚು ಕಡಿಮೆ ಒಬ್ಬನೇ ಮಾತಾಡ್ತೀನಿ. ಪರಿಚಯದಿಂದ ಎಲ್ಲ ಫ್ಲ್ಯಾಶ್ ಬ್ಯಾಕ್ ರಿಕಾಲ್ ಮಾಡಿಕೊಂಡು ಲಾಸ್ಟ್ಗೆ ಅಂದರೆ ಅದು ಇಬ್ರಿಗೂ ಅದೊಂದು ಟೆಂಡೆನ್ಸಿ ಅರ್ಥ ಆಗುತ್ತಲ್ಲ, ಅಂದರೆ ಇಷ್ಟ ಆಗ್ತಾ ಇದ್ದೀವಿ ಅಥವಾ ಇಬ್ರಿಗೂ ಫ್ರೆಂಡ್ಸ್ ಆಗಿ ಒಬ್ರ ಬಗ್ಗೆ ಒಬ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಎಲ್ಲೋ ಒಂದು ಕಡೆ ಈಕೆನೇ ನನಗೆ ಸರಿ ಅಂತ ನನಗೆ ಅನಿಸ್ತಿರುತ್ತೆ, ಇವನೇ ನನಗೆ ಸರಿ ಅಂತ ಆಗಿಗೆ ಅನಿಸ್ತಾ ಇರುತ್ತೆ. ಆ ಟೆಂಡೆನ್ಸಿಗಳು ಪರಸ್ಪರ ಕಾಣಿಸ್ತಾ ಇದೆ ಇಬ್ರಿಗೂ. ಬಟ್ ನಾನು ಕೇಳಿದ್ದು, ನನಗೆ ಒಂದು ಅವಕಾಶ ಬೇಕು ಲೈಫಲ್ಲಿ, ನಾನು ಯಾರನ್ನೂ ಪ್ರಪೋಸ್ ಮಾಡಿಲ್ಲ ಏನೇ ತನಕ. ಫಸ್ಟ್ ಟೈಮ್ ಆ್ಯಂಡ್ ಲಾಸ್ಟ್ ಟೈಮ್ ಫಾರ್ ಲೈಫ್ ಐ ವಾಂಟ್ ಟು ಪ್ರಪೋಸ್ ಸಂಬಡಿ, ವಿಲ್ ಯು ಗಿವ್ ಮಿ ದಟ್ ಆಪರ್ಚುನಿಟಿ ಅಂತ ಕೇಳಿ ನಾನು ಪ್ರಪೋಸ್ ಮಾಡ್ತೀನಿ. ಅದು ಇಷ್ಟುದ್ದ ಕಾನ್ವರ್ಸೇಷನಲ್ಲಿ ಪ್ರಪೋಸ್ ಮಾಡ್ತೀನಿ. ಹೋರಾತ್ರಿ ತುಂಬ ಬೇಗನೆ ಸ್ಪಂದನೆ ಬರುತ್ತೆ, ಗೊತ್ತಿರುತ್ತಲ್ಲ ಇಬ್ರಿಗೂ ಆವತ್ತು ಟೆಂಡೆನ್ಸೀಸ್ ಇರುತ್ತಲ್ಲ, ಸೊ ರೆಸ್ಪಾನ್ಸ್ಗೆ ತುಂಬ ಟೈಮ್ ಹಿಡಿಯಲ್ಲ. ಬಂದ ಮೇಲಿಂದ ಮೇಂಟೈನ್ ಮಾಡಬೇಕಲ್ಲ, ಯಾರಿಗೂ ಗೊತ್ತಾಗಬಾರ್ದು, ಹೇಳ್ಕೊಂಡು ತಿರುಗಬಾರ್ದು. ಗೊತ್ತಾದರೆ ಒಬ್ಬರು ಒಬ್ಬರು ಬಾಯಿ ಹೋದಂಗೆಲ್ಲ ಮಾತಾಡ್ತಾರೆ, ಕೈ ಹೋದಂಗೆಲ್ಲ ಟೈಪ್ ಮಾಡಾಕ್ತಾರೆ, ಬೇಡ. ಆ್ಯಂಡ್ ನನಗಿಂತ ನನಗೆ ಒಂದು ಹೆಣ್ಣುಮಗು ಫಸ್ಟ್, ಅದರ ರೆಪ್ಯುಟೇಷನ್ ಮುಖ್ಯ, ನಮ್ದು ನಡೆಯುತ್ತೆ ಹೆಂಗೋ ನೋಡ್ಕೋಣ, ಆ ಟೈಮ್ ಬಂದಾಗ ಹೇಳೋಣ. ಅದು ಡಿಸೈಡ್ ಮಾಡಿದ್ವಿ ನಾವು, ಎಸ್ ನಾವು ಇನ್ನು ಮದುವೆ ಆಗ್ತೀವಿ ಅಂತ ನಿರ್ಧಾರ ತೊಗೊಳ್ಳೋ ತನಕ ನಾವು ಎಲ್ಲ ಹೇಳೋದು ಬೇಡ. ಆ್ಯಂಡ್ ಪರಸ್ಪರ ಇವತ್ತಿಗೂ ಒಬ್ರು ಕೆಲಸದಲ್ಲಿ ಒಬ್ರು ಮೂಗು ತೋರಿಸುವಂಥ ಕೆಲಸ ನಡೆಯಲ್ಲ. ಒಪಿನಿಯನ್ ಬೇಕಾದ್ರೆ ಶೇರ್ ಮಾಡ್ಬೋದು. ಸೊ ಇಬ್ಬರು ಅಂದರೆ ಪರಿಚಯ, ಒಬ್ರಿಗೊಬ್ರು ಪರಿಚಯ ಆಗಕ್ಕೆ ಮುಂಚೆನು ಇಬ್ಬರು ಆ್ಯಕ್ಟರ್ಸೇ, ಆ್ಯಂಡ್ ಇಬ್ಬರು ಸ್ಟ್ರಾಂಗ್ ಇಂಡಿವಿಜುವಲ್ಸೇ. ಸೊ ಆ ಇಂಡಿವಿಜುವಲ್ ಸ್ಪೇಸ್ನ ಗೌರವಿಸ್ತಾ ಇದ್ದರೆ ಜೊತೆಲಿ ಕುತ್ಕೊಂಡು ಕತೆ ಕೇಳ್ತೀವಿ, ಇಲ್ಲಾಂದರೆ ಫೇರ್ ಈ ರೀತಿ ರೀತಿ ಕತೆ ಹಿಂಗೆ ಹಿಂಗಿದೆ, ಜಸ್ಟ್ ಶೇರ್ ಮಾಡಿ ಒಪಿನಿಯನ್ ಶೇರ್ ಮಾಡ್ಕೋತೀವಿ. ಲಕ್ಕಿ ಟು ಹ್ಯಾವ್ ಶೂಟಿಂಗ್ ಲೆಕ್ಕದಲ್ಲಿ 40 ದಾಟಿದೆ, ಎಲ್ಲ ಭಾಷೆ ಕನ್ನಡ ತೆಲುಗು ತಮಿಳು. ತೆಲುಗು 9ನೇ ಸಿನಿಮಾನ ಮಾಡ್ತೀನಿ. ನನಗೆ ಹೇಳೋದಲ್ಲ, ನನಗೆ ಒಂದು ಲೇಬಲ್ ಇಷ್ಟ ಆಗಲ್ಲ, ಇವನಿದೆ ಇವನಿಷ್ಟೇ ಅಂತ ಹೇಳಿದ್ರೆ ನನಗೆ ಆಗಲ್ಲ, ಅದಿನ್ನೂ ಜಾಸ್ತಿ ನನ್ನ ಕೆಣಕ್ದಂಗೆ ಆಗುತ್ತೆ. ಹಾಗಾಗಿ ಥರ ಥರನಾದ ಪಾತ್ರಗಳು ಲೀಡ್ ಕ್ಯಾರೆಕ್ಟರ್ಗಳೇ ಮಾಡ್ತೀನಿ ತೆಲುಗಲ್ಲಿ. ಈಗ ಓದಲ ರೈಲ್ವೆ ಸ್ಟೇಷನ್ ಅಂತ ಒಂದು ಸಿನಿಮಾ ಮಾಡಿದ್ದೆ, 22ಲಿ ಆಹಲಿ ರಿಲೀಸ್ ಆಗಿ OTTಯಲ್ಲಿ ದೊಡ್ಡ ಸಕ್ಸಸ್ ಆಗಿತ್ತು. ಅದರ ಪಾರ್ಟ್ 2 ಆಗ್ತಿದೆ ಈಗ. ಸೊ ಅದು ಶೂಟಿಂಗ್ ನಡೀತಾ ಇದೆ. ಇನ್ನೊಂದು ಇನ್ನು ಎಟ್ಟು ಬಿ ಟೈಟಲ್ ಸಿನಿಮಾ ಒಂದು ಶೂಟಿಂಗ್ ನಡೀತಾ ಇದೆ. ಇದೇ ಜೂನ್ 14ನೇ ತಾರೀಕು ಏವಂ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇನ್ನೊಂದು ಒಂದೇ ದಿನ ಆ್ಯಂಡ್ ಸಿಂಬಾ ಅನ್ನೋ ಒಂದು ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಿ ರೆಡಿ ಇದೆ ರಿಲೀಸ್ಗೆ. ತಮಿಳಲ್ಲಿ ವುಲ್ಫ್ ರೆಡಿ ಇದೆ. ಸೊ ಎಲ್ಲ ಒಂದು ಕಡೆ ಯಾರೋ ಒಬ್ಬರು ನಾಟಕ ನೋಡಿ ಬೆನ್ತಟ್ಟಿ ಬದುಕು ಕಟ್ಕೊಳ್ಳೋಕ್ಕೆ ಸಿನಿಮಾನೋ ಸೀರಿಯಲ್ ಟ್ರೈ ಮಾಡು ಅಂತ ಹೇಳಿದ ಒಂದು ಮಾತು, ಆನಂತರ ಒಂದಷ್ಟು ತಾನಾಗಿ ಬರೋ ಅವಕಾಶಗಳು, ಅಲ್ಲಿಂದ ಸ್ಕ್ರೀನ್ ಮೇಲೆ ಹೆಂಗೆ ಕಾಣಿಸ್ತೀನಿ ನಾನು ನೋಡ್ಕೋಬೇಕಲ್ಲ ಅನ್ನೋ ಒಂದು ಕುತೂಹಲ, ಅಲ್ಲಿಂದ ಇವತ್ತು ಇಲ್ಲಿ ತನಕ ಕರ್ಕೊ. ಒಂದು ಕನ್ನಡದಲ್ಲಿ ಒಂದು ಕಥೆ ಇದೆ ಅಂದರೆ ಅಥವಾ ಒಂದು ಮಾತು ಅಂತಲೂ ಹೇಳ್ಬೋದು. ಒಂದು ಕಲ್ಲನ್ನ ಯಾರೋ ಕೆತ್ತಿದ್ರಂತೆ, ಒಂದು ಶಿಲ್ಪಿಗಳು ಸೇರಿಕೊಂಡು, ಒಂದು ಕಲ್ಲು ಅದನ್ನು ಬೇಡ ಅಂತಂತೆ. ನನ್ನ ಯಾಕೆ ಕೆತ್ತೀಯ, ನಾನು ಚೆನ್ನಾಗಿದ್ದೀನಲ್ಲ, ಸ್ಕ್ವಯರ್ ಆಗಿದ್ದೀನಿ, ಸಪಾಟ್ ಆಗಿದ್ದೀನಿ, ಆರಾಮಿದ್ದೀನಿ, ನಾನು ಮುಟ್ಬೇಡ ನೀನು ಅಂತ. ಸರಿ, ಆ ಶಿಲ್ಪಿ ತೆಗೆದು ಹೋಗೋದ್ನಂತ ಅದನ್ನು ಇನ್ನೊಂದು ಕಲ್ಲಿಗೆ ಕೈ ಇಟ್ಟನಂತೆ. ಅದು ಬೇಡ, ನಾನು ಮುಟ್ಬೇಡ, ನನಗೆ ಮೇಲೆ ಮೇಲೆ ಉಳಿಯಿಟ್ಟು ಬೀಳ್ಬೇಡ ಅಂತ ಅದನ್ನು ತೆಗೆದು ಸೈಡ್ ಇಳಿಸಿದಂತೆ. ಇನ್ನೊಂದು ಕಲ್ಲು ಪರವಾಗಿಲ್ಲ, ಏನೋ ಕುಡ್ತೀಯ, ಕುಟ್ಕೊಂಬಿಡು ನನ್ನ, ಅದು ಮೂರ್ತಿಯಾಗೋಯ್ತಂತೆ. ಆ ಕುಟ್ಟಿಸ್ಕೊಂಡ ಕಲ್ಲು, ಉಳಿಯಿಟ್ಟು ತಿಂದ ಕಲ್ಲು, ಅದು ಮೂರ್ತಿಯಾಗಿ ಗರ್ಭಗುಡಿಗೆ ಹೋಗಿ ಪೂಜೆಗೆ ಒಳಪಡ್ತಂತೆ. ಆ ಎರಡು ಕಲ್ಲುಗಳು ನನಗೆ ಏಟು ಬೇಡ ಅಂತ ಅಂದ ಕಲ್ಲುಗಳು ಅದೇ ಕಟ್ಟಡದ ಹೊರಗಡೆ ಪಾಯದ ಕಲ್ಲುಗೋ ಅಥವಾ ಮೆಟ್ಲು ಕಲ್ಲುಗಾದವಂತೆ. ಸೊ ಅದನ್ನು ತುಳ್ಕೊಂಡು ಹೋಗಿ ದೇವ್ರು ನೋಡುವಂಥದ್ದು. ಕಲ್ಲದೆ ಏಟು ತಡ್ಕೊಂಡ್ವಾ ತಡ್ಕೊಳ್ಳಿಲ್ವಾ ಅನ್ನೋದಷ್ಟೇ ಉತ್ತರ, ಅದೇ ರಿಸಲ್ಟು.
ನಾನು ಇಡೀ ನಮ್ಮ ಗೆಳೆಯ ಗೆಳೆಯ ಅಂತಂದರೆ ನಿಮ್ಮ ತಪ್ಪಿಲ್ವಾ, ನಮ್ಮ ಗೆಳೆಯ ನಮ್ಮ ವಸಿಷ್ಠವ್ರ ಕಥೆ ಕೇಳ್ತಾ ನನಗೆ ಅನ್ನಿಸ್ತಿದ್ದು, ಅದು ನನ್ನ ತಲೆಗೆ ಬಂದಿದ್ದ ಕಥೆ ಅದು. ಯಾಕಂದರೆ ಬದುಕಲ್ಲಿ ಉಳಿಬೆಟ್ಟು ಬೀಳ್ತಾನೆ ಇರ್ತವೆ, ನಾವು ಕೊಟ್ಕೋತಿದ್ದೀವೋ ಇಲ್ವಾ ಅನ್ನೋದಷ್ಟೇ. ಅವ್ರು ನೋಡಿ, ರಾಜಹುಲಿ ಸಿನಿಮಾ ಸಿಗೋಕ್ಕೆ ಮೊದಲೂ ತುಂಬ ನೋವುಗಳು, ಒದ್ದಾಟಗಳು, ತಾಯಿ ಕಳ್ಕೊಂಡಿದ್ದ ದುಃಖದಿಂದ ಹಿಡಿದು ಅಲ್ಲಿವರೆಗೂ ಪ್ಯಾಂಪರ್ಡ್ ಕಿಟ್ಟು, ಒಂದು ಈಸಿ ಗೋಯಿಂಗ್ ಕಿಟ್, ಅದಾದ ನಂತರ ಅವ್ರು ಪಟ್ಟಂಥ ಕಷ್ಟಗಳು, ಅದಾದಮೇಲೆ ರಾಜಹುಲಿ ಸಿನಿಮಾಗೆ ಬಂದಂಥದ್ದು, ನಾವು ಅನ್ಕೋತೀವಿ ಒಂದು ಹಿಟ್ಟಾದರೆ ಬಿಡು ನನ್ನ ಸ್ಟಾರ್ ಅಂತ. ಬಟ್ ರಾಜಹುಲಿ ಆದಮೇಲೆ 5 ವರ್ಷ ನಿಜವಾಗಿ ಕಲ್ತಿದ್ದಾರೆ, ಒಂದು ಯಶಸ್ಸು ಗಳಿಸಿ ನಂತರ ಕಲ್ತಿದ್ದಾರೆ 5 ವರ್ಷದ ನೋವುಗಳು ತಗೊಂಡಂಥ ಸಣ್ಣ ಪುಟ್ಟ ತಪ್ಪು ನಿರ್ಧಾರಗಳೆಲ್ಲವನ್ನು. ಅದಾದ ನಂತರ ಇದೆಯಲ್ಲ ನಿಜವಾದ ಮೂರ್ತಿಯಾದಂಥ ಸಮಯ ಅದು. ಸೊ ಹಾಗಾಗಿ ಯಾರ ಯುವಕರು, ಯುವತಿಯರು, ಯೂತ್ಸು, ಇವ್ರನ್ನೊಬ್ಬ ಸಿನಿಮಾ ನಟ, ಓ ನಾವು ಸಿನಿಮಾಗೆ ಸೇರೋಕ್ಕೆ ಇನ್ಸ್ಪಿರೇಷನ್, ನಾನು ನಾನು ಬದುಕಲ್ಲೇ ಒಟ್ಟಾರೆ, ಅದು ಯಾವುದೇ ಫೀಲ್ಡ್ ಇಲ್ಲ, ಅವ್ರು ಸಾಫ್ಟ್ವೇರ್ನವರಿಂದ ಹಿಡ್ಕೊಂಡು ಅವ್ರು ಕೂಲಿ ಕಾರ್ಮಿಕರಿಂದ ಹಿಡಿದು ಲೆಟ್ ಇಟ್ ಬಿ ಎನಿ ಪ್ರೊಫೆಷನ್ ಆರ್ ಎನಿ ಫೀಲ್ಡ್ ಆರ್ ಇವನ್ ಸ್ಟೂಡೆಂಟ್ಸ್ ಮಾಡುವಂಥವ್ರು. ಸೊ ಇವ್ರನ್ನ ಬದುಕು ನೋಡಿ ಎಷ್ಟೆಲ್ಲ ಒದ್ದಾಟ ಹೋರಾಟಗಳಿದ್ದಾವೆ. ಸೊ ಹಾಗಾಗಿ ನಾವು ಆ ಕ್ಷಣಕ್ಕೆ ಏಟು ಬೀಳ್ತಿದ್ವಿ ಅಂತಂದರೆ ನಾವು ಸುಂದರವಾಗಿ ರೂಪುಗೊಳ್ತಿದ್ದೀವಿ ಅಂತ ಅನ್ನೋದನ್ನ ಅರ್ಥ ಮಾಡ್ಕೊಂಬಿಟ್ರೆ ನಾವು ಈ ಸಂದರ್ಶನ ನೋಡಿ ಒಳ್ಳೆಯದಾಗಲಿ. ಎಲ್ಲಗಿಂತಲೂ ಭಾಳ ಮುಖ್ಯವಾಗಿ ಲವ್ಲಿ ಸಿನಿಮಾ ಈ 14ನೇ ತಾರೀಕು ನಾಡಿದ್ದೆ ಬಿಡುಗಡೆ ಆಗ್ತಾಯಿದೆ, ದಯಮಾಡಿ ಮಿಸ್ ಮಾಡಬೇಡಿ, ತುಂಬ ಒಳ್ಳೆಯ ಸಿನಿಮಾ. ಅಣ್ಣ ವಸಿಷ್ಠ ಭಾಳ ಒಳ್ಳೆಯ ಕಲಾವಿದರು, ಪ್ಲೀಸ್ ನೋಡಿ, ಅದನ್ನು ಥಿಯೇಟ್ರಿಗೆ ಬಂದು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತೇನೆ ಎಲ್ಲರ ಪರವಾಗಿ. ನೀವು ಬಿಡುಗಡೆ ಇನ್ನು 2-3 ದಿವಸ ಇದೆ, ನಮ್ಮ ಸುಧೀರ್ಗೆ ಹೋಗಿ ಕೂತು ಮಾತಾಡಿದ್ರು, ಅದು ಅವ್ರ ದೊಡ್ಡತನ. ಸೊ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೆ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.